ಬಿಜೆಪಿ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ದಲಿತರ ಮೇಲಿನ ದೌರ್ಜನ್ಯಕ್ಕೆ ಅಧಿಕಾರ ಅಧಿಕಾರ ದಲಿತರ ಮೇಲಿನ ದೌರ್ಜನ್ಯಕ್ಕೆ ಅಧಿಕಾರ ಅಧಿಕಾರ ದಲಿತ ವಿರೋಧಿ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ದಲಿತರ ಮೇಲೆ ದೌರ್ಜನ್ಯಕ್ಕೆ ಅಧಿಕಾರ 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 ದಲಿತ ವಿರೋಧಿ ದಲಿತರ ಮೇಲಿನ ದೌರ್ಜನ್ಯಕ್ಕೆ ಅಧಿಕಾರ ಅಧಿಕಾರ ದಲಿತರ ಮೇಲಿನ ದೌರ್ಜನ್ಯಕ್ಕೆ ಅಧಿಕಾರ ಅಧಿಕಾರ ದಲಿತ ಮಹಿಳೆಯ ಮೇಲಿನ ದೌರ್ಜನ್ಯಕ್ಕೆ ಅಧಿಕಾರ ಅಧಿಕಾರ ದಲಿತರ ಮಹಿಳೆಯ ಮೇಲೆ ಅಧಿಕಾರ 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 ನೀವು ಕೂಡಿ ನೀವು ದಲಿತ ಮಹಿಳೆಯ ದೌರ್ಜನ್ಯಕ್ಕೆ ಅಧಿಕಾರ ಅಧಿಕಾರ ದಲಿತ ಮಹಿಳೆಯ ದೌರ್ಜನ್ಯಕ್ಕೆ ಅಧಿಕಾರ ಅಧಿಕಾರ ದಲಿತ ಮಹಿಳೆಯ ದೌರ್ಜನ್ಯಕ್ಕೆ ಅಧಿಕಾರ ಅಧಿಕಾರ ದಲಿತ ಮಹಿಳೆಯ ದೌರ್ಜನ್ಯಕ್ಕೆ ಏನವನ್ನ ತಗೋಬಾರದು ಉತ್ತರ ಪ್ರದೇಶದ ಬಲರಾಮ್ ಜಿಲ್ಲೆಯ ಹತ್ರಾಸ್ ಪ್ರದೇಶದ ದಲಿತ ಬಾಲಕಿ 19 ವರ್ಷದ ಮನೀಷಾ ಎಂಬ ಬಾಲಕಿಯ ಮೇಲೆ ಮೇಲ್ಜಾತಿ ಸವರಣೀಯ ಕಾಗೂರು ಸಮಾಜದ 4 ಜನ ಪುಂಡರು ಆಕೆನ ನಿರ್ಜನ ಪ್ರದೇಶಕ್ಕೆ ಕೊಂಡೊಯ್ದು ಅಮಾನುಷವಾಗಿ ಅತ್ಯಾಚಾರವನ್ನು ಮಾಡಿದರೆ ಅತ್ಯಾಚಾರ ಮಾಡಿದ ನಂತರ ಆಕೆ ಕೈಕಾಲು ಕುತ್ತಿಗೆ ಬೆನ್ನು ಮೂಳೆಯನ್ನು ಮುರಿದಿದ್ದಾರೆ ನಾಲಿಗೆಯನ್ನು ಕತ್ತರಿಸಿದ್ದಾರೆ ಆಕೆ ಸ್ಥಿತಿ ಚಿಂತಾಜನಕವಾದಾಗ ಆಕೆನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋದಾಗ ಬಾಲಕಿಯನ್ನ ಪೊಲೀಸರು ಅತ್ಯಂತ ನಿರ್ದಯೆಯಿಂದ ಆ ಕೇಸನ್ನು ತಗೊಳ್ಳೋದಕ್ಕೆ ನಿರಾಕರಿಸಿದ್ದಾರೆ ಅಲ್ಲಿಂದ 200 ಕಿಲೋಮೀಟರ್ ದೆಹಲಿಗೆ ಆಕೆಯ ಚಿಂತಾಜನಕ ಸ್ಥಿತಿಯಲ್ಲಿದ್ದಂತ ದೇಹವನ್ನು ತಾಂಡಗ ಆಸ್ಪತ್ರೆಗೆ ಸೇರಿಸಿದ್ದಾರೆ ಪೊಲೀಸರು ಅತ್ಯಾಚಾರ ನಡೆದು ಸೆಪ್ಟೆಂಬರ್ 14 ಆಗಿದೆ 19ನೇ ತಾರೀಕು ಆಕೆ ಹಸುನೀಗಿದ್ದಾಳೆ 15 ದಿನಗಳ ಕಾಲ ಯಾವುದೇ ಮಾಧ್ಯಮಗಳಲ್ಲಿ ಸುದ್ದಿ ಆಗಿಲ್ಲ ಯೋಗಿ ನಿಮಗೆ ನೀನೊಬ್ಬ ಕ್ರೂರಿ ನೀನೊಬ್ಬ ನರರಾಕ್ಷಸ ನೀನೊಬ್ಬ ಮನುಷ್ಯತ್ವ ಇರತಕ್ಕಂಥ ಹೃದಯ ಇಲ್ಲದಂತಹ ನಿರ್ದಯಿ ನಿನ್ನಂತವ್ರಿಗೆ ರಾಜಕೀಯ ಲಯಕ್ಕಿಲ್ಲ ನೋಡಿ ನೀವು ಏನು ಕಾವಿಗಳಿದ್ದೀರಿ ಕಾವಿಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ ಕಾವಿ ಹಾಕೊಂಡು ಇವರಿಬ್ರು ಮೋದಿ ಮತ್ತು ಅಮಿತ್ ಶಾ ನೀವು ವಿರೋಧ ಮಾಡಬೇಕು ಅಮಿತ್ ಶಾ ಮೋದಿ ಮತ್ತೆ ನರೇಂದ್ರ ಮೋದಿ ಮತ್ತು ಯೋಗಿ ಇವರೇನಿದ್ದಾರೆ ಇವರು ಈ ದೇಶವನ್ನ ಅರಾಜಕತೆ ಮಾಡಲೇಬೇಕು ಸಂವಿಧಾನ ತಿದ್ದೇವೆ ಈ ನಾಡಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತೇವೆ ಅನ್ನೋ ಅಂತ ತೀರ್ಮಾನಗಳನ್ನ ಮಾಡ್ಕೊಂಬಂದಿದ್ದಾರೆ ಈ ಹುಚ್ಚರ ಕೈಗೋ ಈ ಕಾವಿಗಳ ಕೈಗೋ ಪ್ರಜಾಪ್ರಭುತ್ವನ ಸಂವಿಧಾನವನ್ನ ಸರ್ಕಾರವನ್ನ ಕೊಡಬಾರದು ಅನ್ನೋದನ್ನ ಈ ಸಂದರ್ಭದಲ್ಲಿ ಸಾಬೀತೀಕರಿಸಿದ್ದಾರೆ ಆದ್ರಿಂದ ಕೂಡಲೇ ನೀವು ಮಠಕ್ಕೆ ತೆರಳಿ ನೀವು ಕಾವಿ ತೊಡಿ ಅಂತ ಈ ಮಾತು ನಿಮಗೆ ಎಚ್ಚರಿಕೆಯನ್ನೇ ಮೂಲಕ ನೀಡ್ತಾ ಇದ್ದಾನೆ ಬೀದಿಲ್ ಜನ ಯಾರ್ಯಾರು ಬೆಂಬಲಿಸ್ತಾ ಇದ್ದಾರೆ ಈ ಒಂದು ಹಲ್ಲೆಗೆ ದೌರ್ಜನ್ಯಕ್ಕೆ ಯಾರ್ಯಾರು ನೀವು ಬೆಂಬಲ ಕೊಡ್ತಾ ಇದ್ರಿ ಅವ್ರನ್ನೊಂದಿನ ನಿಮಗೆ ತಕ್ಕ ಶಾಸ್ತಿ ಆಗ್ತದೆ ಮುಂದಿನ ದಿನಗಳ ಚರಿತ್ರೆಯಲ್ಲಿ ಹಿಂಗೆ ನಡೆದ್ರೆ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ರಕ್ತಪಾತ ಆಗ್ತದೆ ಅನ್ನೋ ಮಾತನ್ನ ಈ ಮೂಲಕ ನಿಮಗೆ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾ